श्री चक्रवासिनी महादेवी अम्मा श्री सिंहवाहिनी कई मुहित राजा के पत्र को छोड़ो ಗಾಂಚಲಿ ನನ್ನ ಮಕ್ಕಳಿಗೆ ನಮ್ಮನೆ ಬಂದು ನಮ್ಮ ಮೇಲೆ ಕೈ ಮಾಡ್ತಾರೆ. ಸಾಕು, ಒಂದು ಸರ್ತಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ರೆ ಈ ಊರಿನ ಋಣ ಮುಗೀತು. ಇವತ್ತೇ ಹೊರಟು ಬಿಡೋಣ. ಹೋಗ್ತಿದ್ದೀವೋ? ಹೋಗ್ಬಿಟ್ಟು ಹೋಗ್ತಿದ್ದೀರಾ? ಆ ತಾಯಿನ ಕೇಳ್ಕೊತೀನಿ, ಸುಂದರಿನ ಕಾಪಾಡಮ್ಮ. ನೀ ಕೇಳ್ಕೊಳ್ತಾನೆ ಇರು, ನಾ ಹೋಗಿರ್ತೀವಿ. ಆಚಾರ ನೋಡು, ಮನೆ ಪತ್ರ ಇದೆ ಅಂತ ಹೇಳದೆ ಹೋಗಿದ್ದಿದ್ರೆ ಒಂದಷ್ಟು ಆಸ್ತಿನಾರು ಉಳಿತಿತ್ತ, ಈಗ ಅದು ಹೋಯ್ತು. ದಂಡ ಕಟ್ಟೋದಕ್ಕೆ ದುಡ್ಡು ಇಲ್ಲ, ಇದೇ ಅಲ್ವಾ ಶನಿ ಕಾಟ ಅಂದ್ರೆ. ನೀನೇನು ಕಡಬನೇನಪ್ಪ, ಶೇಖರ್ ಹೆಗಲ ಮೇಲೆ ಕೂತಿದೆಯಲ್ಲ, ಈಗ ಆಯ್ತಲ್ಲ ಆ ನೋಟೆಲ್ಲ ಸುಟ್ಟು ಹೋಯ್ತಲ್ಲ, ಅದಕ್ಕೂ ನಿನಗೇನಾದ್ರೂ ಸಂಬಂಧ? ಅದು ನನ್ನ ಕೆಲಸ ಅಲ್ಲಪ್ಪ, ನಾನು ದೂರ ಇದ್ದೆ. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ, ಶೇಖರ್ ಇದ್ದ ಹಾಗೇನೆ ಅವನು ಆಸ್ತಿ ಪತ್ರ ಎತ್ತಿದವ್ ನೀನು. ಅದಿರಲಿ, ಈಗ ಅವನ ಹತ್ರ ಹಣನೂ ಇಲ್ವಲ್ಲ, ಏನ್ ಮಾಡ್ತಾನೆ ಅಂತ? ಅದು ಅವನ ಹಣೆ ಬರಹ, ಏನೋ ಮಾಡ್ಕೋತಾನೆ ಬಿಡು. ಮಾರೋದಕ್ಕೂ ಏನಿಲ್ವಲ್ಲ ಅವನ ಹತ್ರ. ಹಾಗಾದ್ರೆ ಬಾರಿ ಕಷ್ಟ. ಯಜಮಾನರು ಅವನು ಇವತ್ತು ಊರು ಬಿಡ್ಲೇಬೇಕು ಅಂತ ಹೇಳಿದ್ರು, ಏನ್ ಮಾಡೋದು? ನಾಲ್ಕು ಸಾವಿರದ ಏಳ್ನೂರ ಐವತ್ತಿದೆ. ನಿನ್ನ ಹತ್ರ ದಂಡ ವಸೂಲಿ ಮಾಡದೆ ಏನಾದರೂ ಹಂಗೆ ಕಳ್ಸಿದ್ರೆ ನಿನ್ನನ್ನು ಕೆಲಸದಿಂದ ಹೇಗೆ ತೆಗೆದಿದ್ದಾರೋ ಹಾಗೆ ನನ್ನನ್ನು ತೆಗಿತಾರೆ. ಏನಯ್ಯ ಮಾಡಲಿ, ತೆಗೆ ತೆಗೆ ದುಡ್ಡಿಡೋ. ನನ್ನ ಹತ್ರ ಇರೋದೇ ಅಷ್ಟು ಅಮ್ಮನವ್ರ ಮೇಲೆ ಹಣೆ. ದಾರಿ ಖರ್ಚಿಗೆ ಅಂತ 800 ರೂಪಾಯಿ ಚಿಲ್ಲರೆ ಇಟ್ಕೊಂಡಿದ್ದೀನಿ. ಬೇಕಾದ್ರೂ ಒಪ್ಪಿಸ್ಕೋ. ನನ್ನ ಹತ್ರ ಇನ್ನು ಚಚ್ಚಾಕಿದ್ರು 1 ರೂಪಾಯಿ ಇಲ್ಲ ಕಣು. ದೇವ್ರ ಹತ್ರ ಇಟ್ಟಿದ್ದು ಹುಂಡಿ ಒಡೆದು 10,000 ರೂಪಾಯಿ ಹೊಂದಿಸಿದ್ದೆ, ಎಲ್ಲ ಉಳಿದಾನೆ. ಒಪ್ಪಿಸ್ಕೊಳ ಅರವಿಂದ. ಜವಾಬ್ದಾರಿ ಬೇಡವೇನಲ್ಲಿ, ಕಷ್ಟಪಟ್ಟು ದುಡ್ಡು ಅಂತೀಯ. ಆ ಹುಡುಗಿ ಕೇಳಿ ಕೊಟ್ಟು ಕಳ್ಸಿದ್ದೆ, ಅವಳ ತಂದು ಓಮ್ ಹೊತ್ಕೊಂಡಕ್ಕೆ ಸುರಿದ್ಲು. ಆ ಹುಡುಗಿಗೆ ಮೊದಲೇ ತಲೆ ನಾಲ್ಗೆ ಎರಡು ಸೇರಿಲ್ಲ, ನಿನಗಾದ್ರೂ ಜವಾಬ್ದಾರಿ ಬೇಡವೇನಲ್ಲಿ. ಬೆಂಕಿಲಿ ಬಿದ್ದರೆ ಯಾರೇನೋ ಮಾಡೋಕ್ಕಾಗುತ್ತೆ. ಹೋಗಕ್ಕೆ ಬಿಡೋ, ಪಟ್ಟಣಕ್ಕೆ ಹೋಗಿ ಮನೆಯವರೆಲ್ಲ ದುಡ್ದು ತೀರಿಸ್ತೀವಿ ಕಣು. ದೇವಸ್ಥಾನದ ದುಡ್ಡು ಇಟ್ಕೊಳ್ಳಲ್ಲ, ದೇವ್ರ ದುಡ್ಡು ಇಟ್ಕೊಂಡ್ರೆ ವಂಶ ಉಳಿಯುತ್ತೇನೋ. ಬಿಡಲೇ, ನನ್ನ ದುಡ್ಡಾಗಿದ್ರೆ ಬಿಡ್ತಾ ಇದ್ದೆ. ದೇವಸ್ಥಾನಕ್ಕೆ ಸಂದಾಯ ಆಗಬೇಕಾಗಿರೋ ದುಡ್ಡು. ಶಾಸ್ತ್ರಿಗಳ ಶಿಸ್ತು ಅಂದ್ರೆ ಶಿಸ್ತು ಗೊತ್ತಲ್ವಾ ನಿನಗೂನು? ದುಡ್ಡು ಕಟ್ಟು, ಮಹಾರಾಜನ ತರ ಹೋಗು. ದಂಡ ಕಟ್ಟದೆ ಊರು ಬಿಡಾಗಿಲ್ಲ, ಗೊತ್ತು ತಾನೆ? ಸರ್ವಮಂಗ
ಏನಾಯ್ತು? ಅವ್ರು ಹೇಳಿದ್ ಕೇಳಿಲ್ವಾ? ದಂಡ ಕಟ್ಟದೆ ಊರ್ ಬಿಟ್ಟೆ ಹೋಗಂಗಿಲ್ವಂತೆ. ಈಗ ದಂಡ ಕಟ್ಟಕ್ ನಿಮ್ಮ ಹತ್ರ ದುಡ್ಡಿಲ್ಲ ನೋಡಿದ್ಯ ಸುಂದ್ರಿ, ಅಮ್ಮನವ್ರು ಏನು ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ, ಇದಕ್ಕೇನು ಹೇಳ್ತೀಯ? ನಿನ್ನನ್ನ ಇಲ್ಲೇ ಉಳ್ಸ್ಕೋಬೇಕು ಅಂತಾನೆ ದುಡ್ಡು ಬೆಂಕಿಗೆ ಬೀಳೋ ಹಾಗೆ ಮಾಡಿದ್ದು. ಇದು ಅಮ್ಮನವ್ರ ಲೆಕ್ಕಾಚಾರ. ಅಮ್ಮನವ್ರು ಅಂದ್ರೆ ಹಾಗೆ, ಅವಳು ಮುಂದೆ ನಾವಾ? ತಾಯಿ, ಉಳಿಸ್ಬಿಟ್ಟೆ ಸುಂದ್ರಿ ಮನೆಯವ್ರನ್ನ. ಎಂತ ಸಮಯ ಬಂದಿದೆ, ಎಂತ ಸಮಯ ಬಂದಿದೆ. ಶೇಖರಿಗೆ ಗ್ರಾಚಾರ ಹಾಕೊಂಡು ಗುತ್ತಾ ಇದ್ದೆ. ಆಹಾ, ಶೇಖರಿಗೆ ಗ್ರಾಚಾರ ಹಾಕೊಂಡು ಕುಣಿಯ ದಿನ ಸಜ್ಜಗಿ ಕುತ್ಕ್ಯಾಕ್ ಬಂದಿದೆ ಇಲ್ಲಿ? ಯಾಕೋ ಶೇಖರಿ ನಿನ್ನ ಹತ್ರ ಸಾಲ ಕೇಳಿದ್ನ? ಕೊಡೋದಕ್ಕೆ ನನ್ನ ಹತ್ರ ಎಲ್ಲಿದೆ? ಬಾಲಸುಬ್ರಹ್ಮಣ್ಯ ಅವರಲ್ಲಿ ತಕರಾರು ಮಾಡ್ಕೊಂಡು ಕೂತಿದ್ದಾರೆ. ಏಯ್, ಯಾವನ್ರಿ ಅವನು? ಒಳ್ಳೆ ನಕ್ಷತ್ರಕ್ಕೆ ಮಾಸಪತ್ತೆ ಕೊಡಲಿಲ್ಲ ಅಂತ ತಕರಾರು ತೆಗೆದ ಹಾಗೆ ದುಡ್ಗೋಸ್ಕರ ಕಾಯ್ಕೊಂಡು ಕೂತಿದ್ದಾನ? ನಾನು ಅವನು ಬುದ್ಧಿ ಹೇಳ್ತೀನಿ. ಅಲ್ಲ, ಇನ್ನ ನಮ್ಮ ವಿಶ್ವಾಮಿತ್ರ ಸಾಲನೇ ತೀರಿಲ್ಲ, ಇವನ್ಗಿಲ್ಲಿಂದ ತರೋದು ಲಂಚ ಬಾ, ನಾನು ಹೇಳ್ತೀನಿ. ಅಯ್ಯೋ, ಅಷ್ಟೇ ಅಲ್ಲ ಜಗ್ಗಿ, 10,000 ರೂಪಾಯಿ ಕಟ್ಟಲಿಲ್ಲ ಅಂದ್ರೆ ಊರ್ ಬಿಟ್ಟು ಹೋಗೋ ಆಗಿಲ್ಲ ಅಂತ ಕೂತಿದ್ದಾರೆ. ಯಜಮಾನ್ರು ಏನಂತ ನಿನಗೆ ಗೊತ್ತಲ್ವಾ ಜಗ್ಗಿ? ಶೇಖರಿ ಮನೆಯವರು ಇವತ್ತೇ ಊರು ಬಿಡಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಅದಕ್ಕೆ ನನ್ನ ಕಳಿಸಿದ್ರು. ಬಾಲಸುಬ್ರಹ್ಮಣ್ಯ ಅವ್ರಿಗೆ ಹೇಳಿದ್ರೆ ನನ್ನ ಮಾತೇ ಕೇಳ್ತಿಲ್ಲ. ಅವನಿಗೇನು ಬಂತ್ರಿ ರೋಗ? ಏನ್ ಮಾಡೋದೀಗ? ಶೇಖರಿ ಏನಾದ್ರೂ ಇದೇ ಊರಲ್ಲಿ ಉಳ್ಕೊಂಡ್ರೆ ನೀನೇನು ಮಾಡ್ತಾ ಇದ್ದೆ ಅಂತ ನನ್ನನ್ನು ಕತ್ತರಿಸಿ ಹಾಕ್ಬಿಡ್ತಾರೆ ಯಜಮಾನ್ರು. ಜಗ್ಗಿ, ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಸೈಡಿಗೆ ಕರ್ಕೊಂಡು ನೀನು ಒಂದು ಮಾತು ಹೇಳು. ಅಯ್ಯೋ, ಚಂಡ ಶಾಸನನಪ್ಪ ಅವನು, ಯಾರ ಮಾತನ್ನು ಕೇಳಲ್ಲ. ಈ ಕೆಲಸ ಮಾಡು, ಈ ವಿಚಾರನ ನೀನೇ ನಮ್ಮ ಯಜಮಾನ್ರಿಗೆ ಮುಟ್ಟಿಸ್ಬಿಡು, ಅವರೇ ಸರಿ ಅವನಿಗೆ. ದುಡ್ಡು ಕಟ್ಟದೆ ಊರು ಬಿಟ್ಟು ಹೋಗ್ಬಾರ್ದು ಅಂತ ಬಾಲಸುಬ್ರಹ್ಮಣ್ಯ ಅವರು ಕೂತಿದ್ದಾರೆ. ನನ್ನ ಹತ್ರ ದುಡ್ಡೇ ಇಲ್ಲ, ಏನ್ ಮಾಡ್ಲಿ ಅಂತಿದ್ದಾನೆ ಶೇಖರಿ? 10,000 ಹೋದ್ರೋಯ್ತು, ಊರು ಬಿಟ್ಟು ಆಚೆ ಕಳ್ಸೋದು ಕೇಳಯ್ಯ. ಬಾಲಸುಬ್ರಹ್ಮಣ್ಯ ಅವರು ಯಾರ ಮಾತು ಕೇಳ್ತಾ ಇದ್ದಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವರಿಬ್ರು ಇವತ್ತೇ ಊರು ಬಿಟ್ಟು ಆಚೆ ಹೋಗ್ಬೇಕು ಅಷ್ಟೇ. ಏನಾದ್ರೂ ಹೇಳ್ರಿ. ಬಾಲಸುಬ್ರಹ್ಮಣ್ಯನ ಮುಖದ ಮೇಲೆ ಬಿಸಾಕಿ ಶೇಖರಿ ಲೆಕ್ಕ ಚುಕ್ತಾ ಆಯ್ತು ಅಂತ ಹೇಳಿ ಈ ಕ್ಷಣನೇ ತ್ರಿಪುರ ಸುಂದರಿ ಅವರಪ್ಪ ಶೇಖರಿ ಇಬ್ರು ಊರ್ನಲ್ಲಿ ಇರಬಾರದು ಅಷ್ಟೇ. ಹೋಗೋ. ಸಾಧ್ಯ ಇಲ್ಲಯ್ಯ, ನಿನ್ನ ಹತ್ರ 10,000 ದುಡ್ಡಿಲ್ಲ ಅಂದ್ರೆ ಮನೆಗೆ ಹೋಗಷ್ಟೇ. ನಾನು ಹೇಳಿಲ್ವಾ ನೀವು ಊರ್ ಬಿಟ್ಟು ಹೋಗಲ್ಲ ಅಂತ? ಆ ತಾಯಿ ಕೈ ಬಿಡಲ್ಲ ಅಂತ ನಂಗೆ ಗೊತ್ತಿತ್ತು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ತಾಯಿ ಅಂತೆ ತಾಯಿ, ಅವಳಿಂದಾನೇ ನಮ್ಗೆ ಕಷ್ಟ ಎಲ್ಲ ಬಂದಿರೋದು. ಮೂಗಕ್ಕೂ ಬಿಡದೆ ಇರೋಕ್ಕೂ ಬಿಡದೆ ಸಫಾಯಿಸ್ತಿದ್ದಾಳೆ. ನೀನ್ ಅವಳೆ ಹೋಗ್ಲು. ಎಷ್ಟು ಸತಿ ಹೇಳಿದೀನಿ ಅವಳು ಕಂಡ್ರೆ ನನ್ಗಾಗಲ್ಲ, ಅವಳ ವಿಚಾರ ನನ್ನ ಹತ್ರ ಎತ್ತಬೇಡ ಅಂತ. ಮತ್ತೆ ಮತ್ತೆ ಬಂದು ಅದೇ ಹೇಳ್ತೀಯಲ್ಲ, ಎಷ್ಟು ಕಷ್ಟ ಬೇಕಾದ್ರೂ ಬರ್ಲಿ, ಹಲ್ ಕಚ್ಚಿ ಅನುಭವಿಸ್ತೀನಿ, ಆದ್ರೆ ಅವಳಿಗೆ ಮಾತ್ರ ತಲೆಬಾಗಲ್ಲ. ನಿಂಗೆ ಯಾಕೆ ಈ ಹಠ? ಒಂದ್ಸಾರ್ತಿ ತಾಯಿ ಮುಂದೆ ಕೈ ಮುಗಿ ನಿಂತ್ಕೋ, ಆಗ ಗೊತ್ತಾಗುತ್ತೆ ನಿಂಗೆ ಆ ತಾಯಿ ಮಹಿಮೆ ಎಂಥದ್ದು ಅಂತ. ಯಾಕೋ ಸುಮ್ ಸುಮ್ನೆ ಏನೇನೋ ಮಾತಾಡ್ತಿದ್ಯಾ? ನಾವ್ ಈ ಊರ್ ಬಿಟ್ಟು ಹೋಗಕ್ಕೆ ಈ ಜನ ಕಾಯ್ತಿದ್ದಾರೆ.
ಕಷ್ಟ ನೋಡಿ ಸಂತೋಷ ಪಡ್ತಿದ್ದಾರೆ ಕಣೋ. ಯಾಕೋ ಮನುಷ್ಯರ ಮಧ್ಯನೇ ಬದುಕ್ತಿದೀವಿ ಅನ್ನಿಸ್ತಿಲ್ಲ. ಎಲ್ಲರದು ರಾಕ್ಷಸ ಗಣ, ಅದಕ್ಕೆ ಅವಳೇ ಅಧಿನಾಯಕಿ. ಅವ್ರ ಮಧ್ಯೆ ನಾವಿರ್ಬೇಕ? ನನ್ನನ್ನು ಸೇರ್ಸಿರ್ತಿದ್ಯೇನೆ? ಹೇಳಿದಲ್ಲ ಕಣ, ಇಲ್ಲಿರೋ ಜನರನ್ನೆಲ್ಲ ನೋಡ್ತಿದ್ರೆ ಓಡ್ ಹೋಗ್ಬಿಡೋಣ ಅನ್ಸ್ತಿದೆ. ಬೇರೆ ದಾರಿ ಇಲ್ಲ, ಹೋಗಿ ನಿಮ್ಮಮ್ಮನ ಕೊರಳಲ್ಲಿರೋ ತಾಳಿ ಬಿಚ್ಚಿಕೊಡು ಅಂತ ಕೇಳು. ಕೊಟ್ಟು ಋಣ ತೀರಿಸ್ಕೊಂಡ್ಬಿಡೋಣ. ನಿನ್ನಂಥ ಅಪ್ರಯೋಜಕನ ಕಟ್ಕೊಂಡಿದ್ದ ತಪ್ಪಿಗೆ ತಾಳಿ ಸರ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅತ್ತಿಗೆಗೆ. ಮುಂದೊಂದು ದಿನ ನಿಲ್ಲಿಸ್ಬಿಡೋ ಜಗಲಿ ಮೇಲೆ ಹರಿಶ್ಚಂದ್ರ ಚಂದ್ರಮತಿ ನಿಲ್ಲಿಸ್ದ ಹಾಗೆ. ಏನ್ ಮಾಡೋದಪ್ಪ, ನಮ್ಮ ಬದುಕಲ್ಲಿ ಬರೀ ನಕ್ಷತ್ರಕ್ಕೆ. ಹೋಗಿ ಸುಂದರಿ, ಅಮ್ಮನ ಕೊರಳಲ್ಲಿ ತಾಳಿ ಸರ ತಕ್ಕೊಡಕ್ ಹೇಳು. ಸುಮ್ಮನೆ ತಾಳಿ ಸರ ತೆಗಿಯಕ್ಕೆ ಅಮ್ಮ ಹೆದರ್ತಾಳೆ ಅಂತದ್ರಲ್ಲಿ ಇವಾಗ ಬಿಚ್ಚಿಕೊಡ್ತಾಳ? ಹೇಳು ಅವಳಿಗೆ, ಇವತ್ ತಾಳಿ ಸರ ಬಿಚ್ಚಿಕೊಡದೆ ಇದ್ರೆ ಇನ್ಯಾವತ್ತೂ ಹಾಕೊಳ್ಳೋಕೆ ಆಗಲ್ಲ ಅಂತ. ಹೋಗು. ಸುಂದ್ರಿ ನಿಂತ್ಕೋ, ತಾಳಿ ಅಂತರದ ಬೇಡ. ನೀನು ದೇವಸ್ಥಾನ ಕಟ್ಟಬೇಕಾಗಿರೋ ದುಡ್ಡು ಸಣ್ಣ ದುಡ್ಡು ಸಂದಾಯ ಆಗಿದೆ. ರಿಜಿಸ್ಟ್ರಲ್ ಸೈನ್ ಮಾಡು, ಬಸ್ ಹತ್ತು. ನನ್ನ ಪರವಾಗಿ ಯಾರು ಕಟ್ಟಿದ್ದು ಅದೆಲ್ಲ ನಿನಗೆ ಯಾಕೆ? ದುಡ್ಡು ಕಟ್ಟಿದ್ದಾರೆ, ರಿಜಿಸ್ಟ್ರಲ್ ಸೈನ್ ಮಾಡು, ಬಸ್ ಹತ್ತು. ಹಾಗಲ್ಲ, ನಾನು ಅವ್ರಿಗೆ ವಾಪಸ್ ಕೊಡ್ಬೇಕು. ತಾವ್ಯಾರು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ವಂತೆ. ಏನು ಅಂತ ಹಾಡಿ ಹೊಗಳ್ತಿದ್ದೆ, ಉಳಿಸ್ತಾಳೆ ಉಳಿಸ್ತಾಳೆ ಅಂತ. ನಂಬೇಡ್ವೋ, ಹಾಳಾಗ್ತೀಯ. ಕೇಳಿ, ಸೂರ್ಯಾಸ್ತಕ್ಕಿನ್ನು 15 ನಿಮಿಷ ಬಾಕಿ ಇದೆ, ಕಾಯ್ರಿ. ಇನ್ ನನಗೆ ಕಾಯೋದಕ್ಕೆ ಸಾಧ್ಯ ಇಲ್ಲ, ಅಲ್ಲೇನ್ ನಡೀತಿದೆ ನೋಡ್ಬೇಕು. ಹತ್ತಿ ಗಾಡಿ. ಹೇಳಿದ್ನಲ್ಲ ಬೇಡ ಅಂತ, ದುಡುಕ್ಬೇಡಿ. ಸೂರ್ಯಾಸ್ತಕ್ಕಿನ್ನು 15 ನಿಮಿಷ ಬಾಕಿ ಇದೆ, ಕಾಯ್ರಿ. ಉದ್ವೇಗಕ್ಕೆ ಒಳಗಾಗ್ಬೇಡಿ. ನಾವ್ ಇಲ್ಲಿ ಕಾದು ಕೂತಿದ್ರೆ ಅಲ್ಲಿ ಅನಾಹುತ ಆಗುತ್ತೆ. ದುಷ್ಟ ಶಕ್ತಿಗಳು ಆಗೋ ಕೆಲಸ ಕೆಡಿಸೋದಕ್ಕೆ ಮನಸ್ಸಿನ ಮೇಲೆ ಒತ್ತಡ ಹಾಕುತ್ತವೆ. ನಾವು ಸೋಲಬಾರ್ದು. ಸೂರ್ಯಾಸ್ತ ಆಗ್ಲಿ, ಆ ತಾಯಿನೇ ನಮ್ ಪರವಾಗಿರ್ಬೇಕಾದ್ರೆ ಯಾವ ದುಷ್ಟ ಶಕ್ತಿನೂ ಏನು ಮಾಡೋದಿಲ್ಲ. ನೀವು ಬರೋದಾದ್ರೆ ಬನ್ನಿ, ಇಲ್ಲದೆ ಇದ್ರೆ ನಾನು ಹೋಗ್ತಾ ಇದ್ದೀನಿ. ತಪ್ಪು ಮಾಡಿದಿರಿ, ನಿಮ್ ವಿರುದ್ಧ ಶಕ್ತಿಗಳು ಜಾಗೃತವಾಗುತ್ತವೆ. ತಗಪ್ಪ ಸಹಿ ಹಾಕು. ಏನ್ ಮಕ ನೋಡ್ತಿದೀಯ, ಸಹಿ ಹಾಕು. ನೀನೇ ಕಳ್ತನ ಮಾಡಿದೀನಿ ಅಂತ ತಪ್ಪೊಪ್ಕೊಂಡು ಬರ್ದ್ಕೊಟ್ಟಿದೀಯ. ನಾಳೆ ಇಲ್ಲಿಂದ ಹೋದ್ಮೇಲೆ ದೇವಸ್ಥಾನದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಿದ್ದೆ, ಕೆಲಸದಿಂದ ತೆಗೆದ್ಬಿಟ್ರು ಅಂತ ಹೇಳ್ಬಾರ್ದಲ್ವಾ? ಸೇವೆ ಅಂತ ಕೆಲಸ ಮಾಡ್ತಿದ್ದೆ. ನನ್ನ ಜೀವ ಆಹುತಿ ತಗೊಂಡಿದ್ರು ಬೇಜಾರು ಇರ್ತಿರ್ಲಿಲ್ಲ. ಎಂಥ ಸ್ಥಿತಿಗೆ ಬಂದ್ಬಿಟ್ಟೆ ತಾಯಿ.
ಸೈನ್ ಹಾಕು, ನಿಂದೆ ತಕರಾರು ಜಾಸ್ತಿ. ಕಾಪಾಡು ತಾಯಿ ಸುಂದ್ರಿನ. ಮಹಾರಮಣಿ ಹಾರಿಣಿ ಮುಖ ಸಮು
ಶಾ